ಯಾಕೋ ಸರಿಯಿಲ್ಲ ಸುಳ್ಳೆ ಪುಳ್ಳೆ ಇಷ್ಟೊತ್ತಾದರೂ ನೀ ನನಗೆ ಕಾಲ್ ಮಾಡಿ ವಿಶ್ ಮಾಡಿಲ್ಲ ಅಂದ್ರೆ ನನ್ನ ಕೈ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ಲ ಇವತ್ತು ನನ್ನ ಬರ್ತ್ಡೇ ಕಾಲ್ ಮಾಡಿ ನಾನೇ ವಿಶ್ ಮಾಡ್ಸ್ಕೊಳ್ಳೋದಕ್ಕೆ ಆಗುತ್ತಾ ದೊಡ್ಡ ಮನುಷ್ಯ ನನ್ನ ಬರ್ತ್ಡೇನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ ಬಿಲ್ಡ್ ಅಪ್ ನನಗೆ ಬೇಕಾಗೋಲ್ಲ ಕಡೆ ಪಕ್ಷ ಸಿಂಪಲ್ ಆಗಿ ಸರ್ಪ್ರೈಸ್ ಆಗುವಂತದ್ದು ಏನಾದರೂ ಮಾಡಬೇಕಲ್ವಾ ಅಟ್ ಲೀಸ್ಟ್ ಕಾಲ್ ಮಾಡಿ ವಿಶ್ ಮಾಡಬೇಕಲ್ವಾ पूरा पटालम देवस्थान देवस्थान ಇದು ತಪ್ಪ ಅಮೂಲ್ಯ ಈಗ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡು ಅಪ್ಪಾ ನಿಂಗಾದ್ರೂ ಹಾಗ ಅನ್ಸ್ತಲ್ಲ ಸದ್ಯ ಬಿಡು ಇವತ್ತು ಏನು ಸ್ಪೆಷಲ್ ಅಂತ ಎಲ್ಲರೂ ಮರ್ತ ಹೋಗಿದ್ದಾರೆ ನಿಂಗಾದ್ರೂ ನೆನಪಿದೆಯಲ್ಲ ಅಷ್ಟೇ ಸಾಕು ಬಿಡು ಹೌದಾ ಇವತ್ತು ಏನು ಸ್ಪೆಷಲ್ ಅಮೂಲ್ಯ ಸ್ಪೆಷಲ್ ಅಂತ ನಿಮಗೂ ಗೊತ್ತಿಲ್ವಾ ಇಲ್ವಲ್ಲ ನನಗೇನು ಗೊತ್ತಿಲ್ಲಪ್ಪ ನಾನು ಡೈಲಿ ನಿನ್ನ ಕ್ಯಾಶುವಲ್ ಆಗಿ ಕಾಲ್ ಮಾಡ್ತೀನಲ್ಲ ಹಾಗೆ ಮಾಡಿದೆ ನೀನು ಒಬ್ಬಳೆ ಬಿಟ್ಟು ಹೋಗಿದಾರೆ ಅಂತ ಹೇಳಿದಿಲ್ಲ ಲೈಟ್ ಆಗಿ ಫೀಲ್ ಆಯ್ತು ಅದಕ್ಕೆ ಹೇಳಿದೆ ಅಷ್ಟೇ ಏನಿಲ್ಲ ಬಿಡು ಪರವಾಗಿಲ್ಲ ಹೇಳಿ ಬಜಾರಿ ಏನು ಸ್ಪೆಷಲ್ ಇವತ್ತು ಹಾ ನಮ್ಮ ಪಕ್ಕದ ಮನೆ ನಾಯಿ ತಂಗಿ ಗಂಡನ ಅತ್ತೆ ಮಗಳು ಬರ್ತಾರೆ What a special day. Hey, please. Nan kade indinu birthday wishes kalisbidu. Okay na? Hi, Kilithin. Bye. Hey, Amulya. One second. Call madi nan thane. Nin bye anta hege heltiya? Nanage ninatra maatadodu tumbane ide. I'm sorry. ಪಕ್ಕದ ಮನೆ ನಾಯಿ ಸಂಬಂಧಿಕರು ಬರ್ತಡೇ ಅನ್ನಲ್ಲ ಅಲ್ಲಿಗೆ ಡೆಕೋರೇಟ್ ಮಾಡೋದಕ್ಕೆ ಹೋಗಬೇಕು ನಿನ್ನತ್ರ ಮಾತಾಡೋಕೆ ನನಗೆ ಮೂಡ್ ಇಲ್ಲ ದೂರ ಸಂಬಂಧಿ ಅಲ್ವಾ ಕಾಲ್ ಮಾಡಿ ವಿಶ್ ಮಾಡು ಸಾಕು ಅಂಡ್ ಬೈ ದಿ ವೇ ಇವತ್ತು ಆಫೀಸ್ ಅಲ್ಲಿ ಸಿಕ್ಕಾಪಡೆ ಕೆಲಸ ಇದೆ ಎಷ್ಟು ಹೊತ್ತಿಗೆ ಬರ್ತೀಯ ನೀನು ವಿಶ್ ಮಾಡಿ ಏನೋ ಒಂದು ಸರ್ಪ್ರೈಸ್ ಕೊಡ್ತಾನೆ ಅನ್ಕೊಂಡ್ರೆ ಆಫೀಸ್ ಅಂತ ಕೆಲಸ ಅಂತೆ ರೋಬೋಟ್ ಹಲೋ ನಾನು ಹೇಳ್ತಿರೋ ಕೇಳಿಸಿದ ತಾನೆ ಆಫೀಸಿಗೆ ಬರ್ತೀಯ ಅಲ್ವಾ ಇಲ್ಲಯ್ಯ ಬರಲ್ಲ ವಾಟ್ ಬರಲ್ವಾ ಯಾಕೆ ಪರ್ಸನಲ್ ಕೆಲಸ ಇದೆ ಗುರು ಬರೋದಕ್ಕೆ ಆಗಲ್ಲ ಎಕ್ಸ್ಕ್ಯೂಸ್ ಮೀ ನನ್ನ ಹತ್ರ ಹೇಳದೇ ಇರುವಂತ ಪರ್ಸನಲ್ ರೀಸನ್ ಏನಿದೆ ಅದೇನೇ ಇರಲಿ ಹೇಳು ಪರ್ಸನಲ್ ಅಂದ್ರೆ ಪರ್ಸನಲ್ ಹೇಳಕ್ಕೆಲ್ಲ ಆಗಲ್ಲ ಬೈ ಅಮ್ಮಳೆ ಈ ರೌಡಿ ಬೇಬಿ ನಾನು ವಿಶ್ ಮಾಡಿಲ್ಲ ಅಂತ ಡಾನ್ ಬೇಬಿ ಆಗಿಬಿಟ್ಟಿದ್ದಾನೆ ಮನೆಯಲ್ಲಿ ಅತ್ಕೊಂಡು ಉರಿತಿರಬಹುದಾ ಅಂತ Very good morning beauty Kanta reporting to boss baba good morning boss Kanta reporting to duty avudu nanen yake olle love irthara illi park ge bare kelidira boss Kanta
ನಿಮ್ಮಿಂದ ಸ್ಮಾಲ್ ಹೆಲ್ಪ್ ಆಗಬೇಕಿತ್ತು ಬಾಸ್ ಈ ಜಿಯೋ ನಿಮ್ಮ ಸೇವೆಗೆ ಅಂತಲೇ ಇರೋದು ಬಾಸ್ ಹೇಳಿ ಅದಿರುತ್ತ ಯಾಕ್ರಿ ಸೋಶಿಯಲ್ ಸರ್ವಿಸ್ ಮಾಡೋರ ತರ ಮಾತಾಡ್ತಿದೀರಾ ಸಂಬಳ ಕೊಡಲ್ಲ ಅದು ನ್ಯೂಸ್ ನೋಡಿ ನೋಡಿ ಪೊಲಿಟಿಷಿಯನ್ ಗಳ ಸ್ಪೀಚ್ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ ಬಾಸ್ ಈ ಲೂಟಿ ಪಾಲಿಟಿಕ್ಸ್ ಮಾಡೋರು ಸಂಬಳನು ತಗೊಂತಾರೆ ಗಿಂಬಳನು ತಗೊಂತಾರೆ ಜೊತೆಗೆ ಮೈಕ್ ಇಡ್ಕೊಂಡು ನಾವು ನಿಮ್ಮ ಸೇವೆ ಮಾಡಕ್ಕೆ ಇರೋದು ಅಂತ ಎಲ್ಲರತ್ರ ಹೇಳ್ಕೊಂಡು ಬರ್ತಾರೆ ಎಲ್ಲ ಸಮಾಜದ ಮಹಿಮೆ ಬಾ ಡೇ ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟು ಉದ್ದ ಮಾತಾಡ್ತಿರಲ್ಲ ನಾನು ನಿಮಗೆ ಏನೋ ಹೇಳಬೇಕು ಅಂತ ಅನ್ಕೊಂಡಿರ್ತೀನಿ ಅದು ನನಗೆ ಮರೆತು ಹೋಗುತ್ತೆ ಇಂತ ಘನಗೋರ ಬರ್ಡೇನ ನೀನ್ ಯಾವತ್ತೂ ಸೆಲೆಬ್ರೇಟ್ ಮಾಡೇ ಇಲ್ಲ ಸೋಮ್ನ ರೌಡಿ ಬೇಬಿ ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಅಂತೆಲ್ಲ ಬಿಲ್ಡಪ್ ಕೊಡ್ಬೇಡ ನಿಮ್ಮ ಮನೆಯವ್ರಿಗೆ ನಿಮ್ಮ ಹುಡುಗಂಗೆ ನಿನ್ ಬರ್ತಡೇನೆ ನೆನಪಿಲ್ಲ ನಮಗ್ ನಾವೇ ಕೊನೆವರೆಗೂ ಅಂತ ಎರಡೂ ಸೇರಿ ಪ್ರೂವ್ ಮಾಡಿಬಿಟ್ರು ನಿನಗೆ ನೀನೇ ವಿಶ್ ಮಾಡ್ಕೋಬೇಕು ಈ ದೋಸೆನೆ ಕೇಕು ಅಂತ ಕಟ್ ಮಾಡ್ಕೊಂಡು ತಿನ್ಕೋಬೇಕು ಸರಿ ಏನದು ಕಲಿಗಿಟ್ ಬಾಕ್ಸ್ ಕಲ್ಲ ಸಾರಿ ಬಾಸ್ ಇದೇ ನಿಂಗೆ ಹೇಳ್ಬಿಟ್ರಿ ಇವತ್ತು ನಿಮ್ಮ ಮನೆಯವರು ಬರ್ಡೇ ಅಲ್ವಾ ಆಮೇಲಿಂದ ನೀವು ಅವರು ಪಾರ್ಟಿ ಅದು ಇದು ಅಂತ ಬಿಜಿ ಇರ್ತೀರಾ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೇ ಗಿಫ್ಟ್ ಕೊಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೆ ನೀವು ಕರೆದ್ರಿ ಅದಕ್ಕೆ ಹಿಂಗೆ ಬಂದ್ಬಿಟ್ಟೆ ಪುಣ್ಯ ಅನ್ಕೊಂಡಿದ್ದೀನ ಮಾಡಿದ್ಮೇಲೆ ಬಂದು ಹೇಳಿಲ್ವಲ್ಲ ಯಾಕೆ ಬಾಸ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನನಗೆ ಒಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು ಬಾಸ್ ಹೇಳಿ ಬಾಸ್ ರಾಮ ಹೇಳಿದ್ದಿನ ಆಂಜನೇಯ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಓವರ್ ಬಿಲ್ಡ್ ಅಪ್ ಬೇಡಕಂತ ಪ್ಲೀಸ್ ಹೇಳಿದಷ್ಟು ಮಾತ್ರ ಮಾಡಿ ಅಮೂಲ್ಯದು ಒಂದು ಡಂಜನ್ ಮೊಪೆಡ್ ಇದೆ ನೋಡಿ ಆ ಮೊಪೆಡ್ ಇನ್ನೂ ಇದೆಯಾ ಬಾಸ್ ಈ ವರ್ಷದ ಮಳೆಯಲ್ಲಿ ಅದು ರಸ್ಟ್ ಹಿಡಿದು ನಿಂತಲ್ಲೇ ಪಾರ್ಟ್ಸ್ ಎಲ್ಲ ಉದುರೋಗ್ಬಿಟ್ಟಿರುತ್ತೆ ಅನ್ಕೊಂಡಿದ್ದೆ ವಿಲ್ ಯು ಜಸ್ಟ್ ಶಟ್ ಅಪ್ ಸಾರಿ ನಾನ್ಸೆನ್ಸ್ ಅದಿಲ್ಲ ಅಂದ್ರೆ ನಾನು ಅದರ ಬಗ್ಗೆ ಮಾತಾಡ್ತೀನಿ ಹೌದಲ್ವಾ ಇದರಲ್ಲೂ ಲಾಜಿಕ್ ಇದೆ ಆದ್ರೆ ನಿಮ್ಮಂತ ದೊಡ್ಡ ಮನುಷ್ಯರು ಕಣ್ಣು ಆ ಬಡಪಾಯಿ ಮೊಪೆಡ್ ಮೇಲೆ ಯಾಕೆ ಬಿಟ್ಟು ಬಾಸ್ ಅದನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನಿಲ್ಲ ಇಟ್ಸ್ ವೆರಿ ಸಿಂಪಲ್ ಅದನ್ನ ಯಾರಿಗೂ ಗೊತ್ತಾಗದಾಗೆ ಸ್ಪೆಷಲಿ ಅಮೂಲ್ಯಾಗೆ ಲಿಫ್ಟ್ ಮಾಡಿ ಅಮ್ಮೋ ಅಮ್ಮೋ ಅಣ್ಣ ಬಂದ ಅಪ್ಪ ಇವನಿಗಾದ್ರೂ ನೆನಪಿದೆಯಲ್ಲ ಏನು ಗಿಫ್ಟ್ ಬೇರೆ ಇಟ್ಕೊಂಡು ಬಂದಿದ್ದಾನೆ ಇವತ್ತು ನೀನು ಫಸ್ಟ್ ಟೈಮ್ ನೀನು ರಾಣಿನ ಓಡಿಸಿದ್ದೀನ ಅಲ್ವಾ ಅದಕ್ಕೆ ನಿನಗೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದೆ ಕರ್ಮ ಕಾಂಡಗುರು ಬೇಡದಿರೋದೆಲ್ಲ ನೆನಪಿದೆಯಲ್ಲ ಇವರಿಗೆ ತಗೋಮು ಇದು ನಿಜವಾಗ್ಲೂ ರಾಣಿ ಓಡಿಸಿದ್ದನ್ನ ತಂದಿದ್ ಗಿಫ್ಟಾ ಅಥವಾ ಡೌಟೇ ಬೇಡ ಖಂಡಿತ ಅದಕ್ಕೆ ತಂದಿರೋದು ನಿನಗೆ ಇವತ್ತಿದು ಸ್ಪೆಷಲ್ ಡೇ ಅಲ್ವಾ ಏಯ್ ಕಳ್ಳಿ ಅದು ನಾನು ಅಜ್ಜ ಶಾಪಿಂಗ್ ಹೋಗಿದ್ವಿ ಅವಳು ಒಂದು ಸೀರೆ ತಗೊಂಡ್ಳು ಅದು ಬೈ ಒಂದು ಗೆಟ್ ಒಂದು ಫ್ರೀ ಅಂತ ಬೇರೆ ಇತ್ತು ಆಮೇಲೆ ತೆಗೆದು ನೋಡಿದ್ರೆ ಎರಡು ಸೇಮ್ ಟು ಸೇಮ್ ಸಾರಿ ಎರಡು ಒಂದೇ ಥರ ಸೀರೆ ಇಟ್ಕೊಂಡು ನಾನು ಏನು ಮಾಡಲಿ ಸಾರ್ ತಾಕ್ ಅಮ್ಮಗೆ ಏನಾದರೂ ಬೇಕಿದ್ರೆ ಒಂದು ಕೊಟ್ಬಿಡಿ ಅಂದ್ಲು ಅದಕ್ಕೆ ತಗೊಂಡು ಬಂದೆ ಥ್ಯಾಂಕ್ಸ್ ಹಾಂ ಸರಿ ಸರಿ ಮಜಾ ಮಾಡು ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಶ್ರೀಮಂತ ರಮಣ ಗೋವಿಂದ ಹರಿ ಗೋವಿಂದ ಗೋವಿಂದ
ಶಾಂತ ಬಾಯಿ ಮುಚ್ಚ್ರಿ. ನೋಡೋ ಗೇಣ ಹೋಗ್ಬಿಟ್ಟು ಬಾಸ್. ಇದೇನ್ ಬೆಳಗ್ ಬೆಳಗ್ಗೆನೆ ನೀವು ಕಾಮಿಡಿ ಮಾಡ್ತಾ ಇದೀರಲ್ಲ. ಕಾಮಿಡಿ ಕ್ಯಾರೆಕ್ಟರ್ ನಿಮ್ದು, ನಂದು ಸೀರಿಯಸ್ ಕ್ಯಾರೆಕ್ಟರ್. ಅಮೂಲ್ಯ ಮನೆಗೆ ಹೋಗಿ ಮೊಪೆಡ್ನ ತರಬೇಕು ಅಷ್ಟೇ. ರೌಡಿ ಬೇಬಿ ರಾಣಿನ ಕದಿಯದ. ಅಯ್ಯಯ್ಯೋ, ಬೇಕಾದ್ರೆ ಯಾರ್ದಾದ್ರೂ ತಲೆ ತೆಗೆದು ಬಿಡು ಅಂತ ಹೇಳಿ ತೆಗೆದು ಬಿಡ್ತೀನಿ. ಇಲ್ಲ ಯಾವನಾದ್ರೂ ಮನುಷ್ಯನ ಎತ್ತಪ್ಪಮ್ಮ ಅಂತ ಹೇಳಿ ಬಿಡಬೇಕಾದ್ರೆ ಅದಕ್ಕೂ ಜೈ ಅಂತ ಬಿಡ್ತೀನಿ. ಆದ್ರೆ ಮನುಷ್ಯರ ಭಾಷೆ ಅರ್ಥ ಆಗೋ ಆ ನಿರ್ಜೀವಿ ರೌಡಿ ಬೇಬಿಗಿಂತ ಡೇಂಜರ್. ಅದು ಅಲ್ಲದೆ ಮೇಡಮ್ ಬರ್ಡೆ ದಿಸಣ್ಣೆ ಅವ್ರ ರಾಣಿನ ಕಿಡ್ನಾಪ್ ಮಾಡು ಅಂತ ಇದ್ದೀರಾ. ಇದು ಹುಲಿ ಕಿವಿಲಿ ಜೋ ಕೇಳೋದಕ್ಕಿಂತ ರಿಸ್ಕ್ ಇರೋ ಕೆಲಸ ಬಾಕಿ. ಯಾಕೆ ನಿಮ್ ಕೇಳೋದಾಗಲ್ವಾ? ರೌಡಿ ಬೇಬಿ ರಾಣಿನ ಎತ್ತಾಕೊಂಡ್ಬರ ತಪ್ಪಲ್ಲ, ಆದ್ರೆ ಎತ್ತಾಕೊಂಡ್ ಬರ್ತೀನಿ ಅಂತ ಯೋಚನೆ ಮಾಡೋದೇ ತಪ್ಪು ಬಾಕಿ. ನನ್ನ ಮೇಲೆ ನಿಮಗೆ ಅಷ್ಟೊಂದು ದ್ವೇಷ ಇದ್ರೆ ನಿಮ್ ಕೈಯಾರೆ ವಿಷ ಕೊಟ್ಬಿಡಿ. ಕಣ್ಣು ಮುಚ್ಕೊಂಡು ಘಟ 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 ಅಂತ ಕುಡಿದ್ಬಿಟ್ಟು ಖಾಲಿ ಆಗ್ಬಿಡ್ತೀನಿ. ಅದು ಬಿಟ್ಟು ಜೀವಂತವಾಗಿ ನರ್ಕಕ್ಕೆ ದೂಕಬೇಡಿ. ಸರಿ ಬಿಡಿ, ನಿಮ್ ಕೈಲಿ ಆ ಕೆಲಸ ಆಗಲ್ಲ ಅಂದ್ರೆ ನಾನೇ ಫೋರ್ಸ್ ಮಾಡಲ್ಲ, ಬೇರೆ ಯಾರಿಗಾದ್ರೂ ಹೇಳ್ತೀನಿ. ಅಯ್ಯಯ್ಯೋ ಬೇಡ ಬಿಡಿ ಬಾಸ್, ನಾನೇ ಮಾಡ್ತೀನಿ. ನೀವು ಹೇಳಿದ ಕೆಲಸನ ಇಷ್ಟು ದಿನದಲ್ಲಿ ನಾನು ಯಾವತ್ತಿಲ್ಲ ಅಂದಿದ್ದೀನಿ ಹೇಳಿ. ಮುಂದೇನು ಹೇಳಲ್ಲ, ಹಣೆ ಬರಕ್ಕೆ ಹೊಣೆ ಯಾರು? ಆ ದೇವ್ರು ಇಟ್ಟಗೆ ಆಗ್ಲಿ, ರಾಣಿ ಕದ್ಕೊಂಡ್ ಬರ್ತೀನಿ. ಗುಡ್, ಬೇಗ ಹೋಗಿ. ಮೇಡಮ್ಗೆ ಬರ್ತಡೆ, ನನಗೆ ಡೆತ್ ಡೇ. ಸಾವು ಕಣ್ ಮುಂದೆ ಒಂದು ಟಪಾಗೋಚಿ ಡಿಸ್ಕೋ ಕ್ಯಾಬ್ರೆ ಎಲ್ಲ ಆಡ್ತಾ ಇದೆ. ಇವ್ರು ಹೇಳಿದ್ದು ಕೇಳಕ್ಕೂ ಆಗಲ್ಲ, ಕೇಳದೆ ಇರಕ್ಕೂ ಆಗಲ್ಲ. ಹೇಳಿದ ಕೆಲಸ ಮಾಡಿ ಹೋಗ್ರಿ. ಬಾಸ್, ನಿಮ್ ಕಾರ್ ಕೊಟ್ರೆ ಕಾಲ್ ಡಿಕ್ಕಿಲಿ ಹಾಕೊಂಡ್ ಬಂದ್ಬಿಡ್ತೀನಿ. ಸಚ್ ಅ ಟೆರಿಬಲ್ ಫೆಲೋ. ರಾಣಿ ಓಡಿಸಿದ್ದಕ್ಕೆ ಒಂದಕ್ಕೊಂದು ಫ್ರೀ ಸ್ಯಾರಿ ಅಂತ. ಕವರ್ ತುಂಬಾ ತೂಕ ಇತ್ತಲ್ವಾ, ಅದಕ್ಕೆ ಪಾರ್ವತ್ ಸೀರೆನ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಹೌದು, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲ ಎಲ್ಲೋಗಿದ್ದಾರೆ? ಅವರೆಲ್ಲ ನನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಾ, ಸರಿ ಹಾಗಿದ್ರೆ ನಾನು ಬಂದಿದ್ದೆ ಎಲ್ಲರನ್ನು ಕೇಳಿದೆ ಅಂತ ಹೇಳ್ಬಿಡು, ಆಫೀಸಲ್ಲಿ ಸಿಗೋಣ, ಲೇಟ್ ಮಾಡ್ಬೇಡ. ಹಾ ಬೇಗ ಬಾ. ಆಫೀಸ್ ಅಂತ ಆಫೀಸ್ ಯಾವಾಗ ಬರ್ತಾಳೆ? ಹೋಗಯ್ಯ. ನಮ್ ಜೊತೆ ಯಾರಿಲ್ಲ ಅಂದ್ರೆ ಏನಂತೆ? ನನಗೆ ನಾನೇ ಇದ್ದೀನಿ, ರಾಣಿ ಇದ್ದಾಳೆ. ಇವತ್ ನನ್ನ ರಾಣಿ ಜೊತೆ ಸೇರ್ಕೊಂಡೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ನಮ್ಮ ಬಾಸ್ ನನ್ನ ನಿಯತ್ನ ಈ ರೇಂಜ್ಗೆ ಚೆಕ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ.
ಏನಪ್ಪ ಮಾಡೋದು ಈಗ ಯಾವಾಗಲೂ ನನ್ನನ್ನೇ ಧರ್ಮ ಸಂಕಟಕ್ಕೆ ಸಿಗಾಕ್ತಾರೆ ಅಲ್ಲ ಅಮೂಲ್ಯ ಮೇಡಂ ರಾಣಿನ ನಾನು ಕದಿಯದ ಅಯ್ಯಯ್ಯೋ ಜಾತವ್ ಪಾಪಂ ಜಾತವ್ ಪಾಪಂ ಲೇ ಕಾತ ನಿನಗೆ ಇದೆಲ್ಲ ಬೇಕಿತ್ತ ಕದ್ರು ಕಷ್ಟ ಕದಿದೆದ್ರು ಕಷ್ಟ ಏನು ಮಾಡೋದಪ್ಪ ಅಯ್ಯೋ ರಾಣಿ ಫೋನ್ ಮರ್ತು ಬಂದ್ಬಿಟ್ಟೆ ಒಂದು ನಿಮಿಷ ಇರು ಹಾ ವಿಶ್ ಮಾಡ್ತಾರೆ ಅಂತಲ್ಲ ಟೈಮ್ ನೋಡಕ್ಕೆ ಇರಲಿ ಅಂತ ಹೋಗಿ ತಗೊಂಡು ಬಂದ್ಬಿಡ್ತೀನಿ ತಗೊಂಡು ಬಂದ್ಮೇಲೆ ನಾವಿಬ್ರು ಜಾಲಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬಂದು ಅಲ್ಲಮ್ಮ ರಾಣಿ ನಿನಗೆ ನಾವೇ 1001 ರೂಪಾಯಿ ನಿನ್ನ ಮೇಲಿಟ್ಟು ತಗೊಂಡು ಹೋಗಿ ಅಂದ್ರು ಮೂಸೋರ್ ಇರಲಿಲ್ಲ ಈಗ ನಿನ್ನ ಡೈಮಂಡ್ ಕದಿಯೋ ರೇಂಜ್ ಗೆ ಕದಿತಾ ಇದೀನಿ ಇಂತ ಪರಿಸ್ಥಿತಿನು ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ರಾಣಿಗೆ ಮಾತಾಡ್ತಾಗುತ್ತೆ ಅಂತ ಗೊತ್ತು ಅದೇ ಬೇಗ ಬಾ ಅಂತ ಫೋನ್ ಮಾಡಿ ಕರೆಯಕ್ಕೆ ಬರುತ್ತಾ ಅಯ್ಯೋ ಕಿಂಗ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಯಾವನು ಎತ್ತಾಕೊಂಡು ಹೋಗ್ತಿರ್ಬೇಕು ಏಯ್ ಯಾವನು ಅವನು ನನ್ನ ರಾಣಿನೇ ಮುಟ್ಟಾನೋ ಒಂದೇ ತಡಿ ನನ್ನ ರಾಣಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗೋಷ್ಟು ಧೈರ್ಯ ಬಂದ್ಬಿಡ್ತಾ ಇಲ್ಲ ನಾನೇ ಬರ್ತೀನಿ ನನ್ನ ಮಗನ ವಿಚಾರಿಸ್ಕೊತೇನೆ ನೀನು ಏಯ್ ನಿಂತ್ಕೊಳ್ಳೋ ಏಯ್ ನಿಂತ್ಕೊಳ್ಳೋ ಏಯ್ ಮಗನೇ ಊರಲ್ಲಿ ಎಷ್ಟೊಂದು ಗಾಡಿಗಳಿದೆ ನಿನಗೆ ನನ್ನ ರಾಣಿನೇ ಬೇಕಿತ್ತಾ